ಇವರೈತ್ರಿ ನಮಸ್ಕಾರ. ಇವತ್ತು ಒಂದು ಲೋಕೇಶ್ ಸರ್, ಒಂದು ಮಂಜುನಾಥ್ ಸರ್ ಜೊತೆ ಇದ್ದೀವಿ. ಪ್ರತಿಯೊಬ್ಬರಿಗೂ ಒಂದು ಆಧುನಿಕ ಕಲ್ಪವೃಕ್ಷ ಅಂತ ಹೇಳ್ಬೋದು. ಒಂದು ತಾಳೆ ವರ್ಷಪೂರ್ತಿ ಒಂದು ಆದಾಯ ಕೊಡುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ಮಂಜುನಾಥ್ ಸರ್ ಇದ್ದಾರೆ, ಲೋಕೇಶ್ ಸರ್ ಇದ್ದಾರೆ. ನಿಮಗೆ ಕರ್ನಾಟಕದಲ್ಲಿ ಯಾವ ವೆದರಿಗೆ ಹಾಕ್ಬೋದು, ಎಷ್ಟಡಿ ಉದ್ದಾಗಲ ಡೈಲಿ ಎಷ್ಟು ನೀರು ಬೇಕು, ಗಿಡ ಎಲ್ಲಿ ಸಿಗುತ್ತೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಸರ್ ನಮಸ್ತೆ. ಯಾಕಂದ್ರೆ ತುಂಬ ಜನ ಒಂದು ಯಂಗ್ ಫಾರ್ಮರ್ಗಳು ಇರ್ತಾರೆ, ಎಲ್ಲರೂ ಒಂದು ಇನ್ಕಮ್, ಎಲ್ಲರೂ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್, ಸಕ್ಸಸ್ ಫಾರ್ಮಿಂಗ್ ಮಾಡ್ಕೊಂಡು ಎರಡು ಮೂರು ಥರ ಫಾರ್ಮಿಂಗ್ ಮಾಡ್ತಾ ಇರ್ತಾರೆ. ಒಂದು ಫಸ್ಟ್ ಕ್ವೆಶನ್ನು, ಈ ತಾಳೆ ಬಂದು ನಿಮಗೆ ಗೊತ್ತು ಎಲ್ಲರೊಬ್ಬರು ತಾಳೆ ಬೆಳಿಬೇಕು ಅಂತಿರ್ತಾರೆ. ಕರ್ನಾಟಕದಲ್ಲಿ ಯಾವೆಲ್ಲ ವೆದರ್ ಆಗುತ್ತೆ, ಮಿನಿಮಮ್ ಎಷ್ಟು ಟೆಂಪ್ರೇಚರ್ ಇರಬೇಕು? ಇದು ಸರ್ ಮಿನಿಮಮ್ ಟೆಂಪ್ರೇಚರ್ ಅಂತ ಏನಿಲ್ಲ, ನೀರಾವರಿ ಇದ್ದರೆ ಯಾವ ಎಲ್ಲಿ ಯಾವ ಮಣ್ಣು ಬೇಕಾದ್ರೂ ಭೂಮಿಲಿ. ಅಲ್ಲ, ಅಕಸ್ಮಾತ್ ಈಗ ಎಲಕ್ಕಿ ತೊಗೊಂಡ್ರೆ 30 ಟೆಂಪ್ರೇಚರ್ ಒಳಗಡೆ ಇರಬೇಕು ಅಂತಾರೆ. ಒಂದೊಂದು ಕ್ರಾಪಿಗೆ ಒಂದೊಂದು ಥರ ಹೆವಿ ಟೆಂಪ್ರೇಚರ್ ಇರಬೇಕು ಅಂತಾರೆ, ಮಳೆ ಆಧಾರಿತ, ಬೇಸಿಗೆ ಆಧಾರಿತ. ಈಗ ಡ್ರ್ಯಾಗನ್ ಫ್ರೂಟ್ ತೊಗೊಂಡ್ರೆ ಇಷ್ಟು 35-40 ಟೆಂಪ್ರೇಚರ್ ಇರಬೇಕು ಅಂತಾರೆ. ಆ ಥರ ಈಗ ಗೊತ್ತಲ್ಲ, ಕರ್ನಾಟಕ ತೊಗೊಂಡ್ರೆ 45 ಟೆಂಪ್ರೇಚರ್ ಇರೋರು ಇದ್ದಾರೆ, ಮತ್ತು ಈ ಕಡೆ ಕಡಿಮೆ ಟೆಂಪ್ರೇಚರ್ ಇದ್ದಾರೆ. ಕಾಶ್ಮೀರ ಅಲ್ಲಿ ಅಲ್ಲಿ ಆ್ಯಪಲ್ ಬೆಳೀತಾರೆ, ಇಲ್ಲೊಂದು ಇತ್ತೀಚೆಗೆ ಬೆಳೀತಾ ಇದ್ದಾರೆ. ಅದು ಇಷ್ಟು ಟೆಂಪ್ರೇಚರ್ ಇರಬೇಕು ಅಂತ ಇರುತ್ತಲ್ಲ ಸರ್? ನಮ್ಮದು ಅಂತಂದರೆ 5 ಡಿಸ್ಟ್ರಿಕ್ಟು, ನಮ್ಮದು ರುಚಿ ಸೋಯಾ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ, ಕಾವೇರಿ ಕಣಿವೆ ಅಂತ, ಹಾಸನ, ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ಈ 5 ಡಿಸ್ಟ್ರಿಕ್ಟಲ್ಲಿ ಬೆಳೀತಾ ಇದ್ದಾವೆ. ಅಂದರೆ ನಾವು ಈಗ ನಮ್ಮ ಪಾಪ ಗುಲ್ಬರ್ಗ, ಅಲ್ಲಿ ನೋಡಿದರೆ ಪಾಪ ಏನೋ ಒಂದು ತೊಗರಿ ಬೆಳ್ಕೊಂಡಿರ್ತಾರೆ, ಅವರು ಒಂದು ಇನ್ಕಮ್ ಮಾಡಬೇಕು. ಇದರಲ್ಲಿ ನೋಡ್ತಾ ಇದ್ದೀವಿ, ಲಕ್ಷಾಂತರ ಇನ್ಕಮ್ ಮಾಡ್ಬೋದು ವರ್ಷಕ್ಕೆ, ವರ್ಷಪೂರ್ತಿ ದುಡ್ಡು ಬರುತ್ತೆ ರೈತರಿಗೆ ಅಂತಾರೆ. ಅಂದರೆ ಒಂದು 10 ಎಕರೆ ಇದೆ, ಅಟ್ಲೀಸ್ಟ್ 1 ಎಕರೆಗೆ ಹಾಕ್ತೀನಿ. ಇದು ನೋಡಿದ್ರೆ ಒಂದು ಖುಷಿಗೆ ಒಂದು ಪಾರ್ಕ್ ಥರನೂ ಆಯಿತು, ಇನ್ಕಮು ಬರುತ್ತಿರಲಿ, ನ್ಯಾಚುರಲ್ ಆಗಿದ್ದು. ನಾರ್ಮಲ್ ಟೆಂಪ್ರೇಚರ್ ಅಂತ ಇರುತ್ತಲ್ಲ, ಅದು ಟೆಂಪ್ರೇಚರ್ ಇಲ್ಲ, ಇದಕ್ಕೆ ಟೆಂಪ್ರೇಚರ್ ಅಂತ ಏನಿಲ್ಲ ಸರ್. ನೀರಿದ್ರೆ ಎಲ್ಲಿ ಬೇಕಾದ್ರೂ ಬರುತ್ತೆ, ಮೇನ್ ವಾಟರ್. ಓಕೆನಾ ಸರ್? ಈಗ 1 ಎಕರೆಗೆ ಎಷ್ಟು ಗಿಡ ಹಾಕ್ಬೋದು ಉದ್ದ ಆಗ್ಲ, ಅದ್ರ ಬಗ್ಗೆ? 1 ಎಕರೆಗೆ 57 ಗಿಡ ಸರ್. 57 ಗಿಡ, ಎಷ್ಟಡಿ ಉದ್ದ ಆಗ್ಲ ಬರುತ್ತೆ? 30 ಅಡಿ, ಅದು ತ್ರಿಕೋನಾಕಾರವಾಗಿ 30 ಅಡಿಗೆ ಒಂದು ಗಿಡ. 30 ಅಡಿ ಉದ್ದ, 30 ಅಡಿ ಅಗ್ಲ, ತ್ರಿಕೋನಾಕಾರವಾಗಿ ನಿಮಗೆ ಎಷ್ಟು, 1 ಎಕರೆಗೆ ಎಷ್ಟು ಗಿಡ ಹಿಡಿಯುತ್ತೆ? 57 ಬದುಗಿದೆ ಅಂದ್ರೆ 57 ಗಿಡ ಇಡ್ಬೋದು. ಸರ್, ಈಗ ನಾವು ಗಿಡ ನೆಡಬೇಕು ಅಂದ್ರೆ ಯಾವ ಮಂತ್ ಸೂಕ್ತ ಕಾಲ ಅಂದ್ರೆ ಸರ್? ಈಗ ಮಳೆಗಾಲದಲ್ಲಿ ಸೂಕ್ತ ಕಾಲ ನಮಗೆ ಜೂನ್, ಮೇ, ಜೂನ್ ಅಕ್ಟೋಬರ್ ಡಿಸೆಂಬರ್, ಮೇ ಇಂದ ಜೂನ್. ಓಕೆ ಸರ್, ಗುಂಡಿ ಹೊಡಿತಾರೆ, ಈಗ ತೆಂಗು ಅಂತಾರೆ, 2.5 ಅಡಿ ಉದ್ದ ಅಗ್ಲ, 1.5 ಅಡಿ ಫೀಟ್ ಆಳ ಹೊಡಿಬೇಕು ಅಂದ್ರೆ ಎಷ್ಟೊಂದು ಗುಂಡಿ ಪ್ರಿಪರೇಷನ್? ಬಾಳೆ ಗುಂಡಿ ಹೆಂಗೆ, 2 ಅಡಿ 2 ಅಡಿ 2 ಅಡಿ ಉದ್ದ, 2 ಅಡಿ ಅಗ್ಲ, 2 ಅಡಿ ಆಳ, 2 ಅಡಿ ಆಳ, ಎಲ್ಲ 2 2 2. ಓಕೆ, ಅದೊಂದಾಯ್ತು. ಆಮೇಲೆ ಮಣ್ಣಿಗೆ ಏನಾದ್ರು ಪ್ರಿಪ್ರೇಷನ್ ಆಗ್ಬೇಕಾ, ಈ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಆ ಥರ ಏನಾರು ಹಾಕ್ಬೇಕಾ? ಇದು ಸಗಣಿ ಗೊಬ್ಬರ ತಳಕ್ಕೆ ಹಾಕ್ಬಿಟ್ಟು ಗಿಡ ನಾಟಿ ಮಾಡಿದರೆ ಉತ್ತಮ ಸರ್. ಸರ್, ಈಗ ನಮ್ಗೆ ಎಲ್ಲದರಲ್ಲೂ ಗಿಡ ಸೆಲೆಕ್ಷನ್, ನಾನು ಮುಂಚೆ ಮಾತಾಡ್ತಾ ಇದ್ದೆ ಸರ್, ಯಾರೋ 1000 ಬಟರ್ ಫ್ರೂಟ್ ತೊಗೊಂಡೋಗ್ಬಿಟ್ರಂತೆ ಇಲ್ಲಿ ನೆಲ್ಲೂರಿಗೆ, ಅಲ್ಲಿ ತಗೊಂಡೋದೆ ಗಿಡನೇ ಬರಲಿಲ್ಲ ಸರ್, ಗಿಡದ್ರಲ್ಲಿ ಫೇಲ್ಯೂರ್ ಕೊಟ್ಬಿಟ್ಟಿದ್ದಾರೆ ಅಂತ. ಅಂದರೆ ನಮಗೆ ಗೈಡೆನ್ಸ್ ಬೇಕು ಅಂತ ನೆಲ್ಲೂರಿಂದ ನಮ್ಮ ಆಫೀಸಿಗೆ ಬಂದಿದ್ರು. ಅದರ ಗಿಡ ಎಲ್ಲಿ ಸೆಲೆಕ್ಷನ್ ಸರ್? ಮೇನ್ ಗಿಡ ಸೆಲೆಕ್ಷನ್ ಇಂಪಾರ್ಟೆಂಟು. ಗಿಡ ನಿಮಗೆ ಯಾವುದೋ ಗಿಡ ಕೊಟ್ಟರೆ ಬರಲ್ಲ, ಭೂಮಿಲಿ ನಮ್ಗೆ ಏನೇ ಹಾಕಿದ್ರು ಚಿನ್ನನೇ ಬರೋದು. ಈಗ ಅರ್ಥ ಇದೆ ಸರ್? ಈಗ ಭೂಮಿ ಏನು ತಪ್ಪು ಮಾಡಲ್ಲ, ನಮ್ಮ ಜನ ಏನು ಮಾಡ್ತಾರೆ, ಎಳೆ ಗಿಡ ಕೊಡೋದು, ಸುಮ್ಮನೆ ಕರೆಕ್ಟಾಗಿ ಗ್ರಾಫ್ಟ್ ಮಾಡಿರಲ್ಲ. ಈ ಗಿಡ ಯಾವ ಥರ ಸೆಲೆಕ್ಷನ್ ನಡೀತಿ, ಎಲ್ಲಿ ಗಿಡ ಸಿಗುತ್ತಿದ್ದು ಸರ್? ನಮ್ಮದು ಅಂತಂದರೆ ಈಗ 5 ಡಿಸ್ಟ್ರಿಕ್ಟಲ್ಲಿ 2 ಫಾರ್ಮ್ ಇದೆ, ಒಂದು ಬನ್ನೂರು ನರ್ಸರಿ ಅಂತೇಳಿ, ಇನ್ನೊಂದು ಇದು ಕಬಿನಿ, ಕಬಿನಿ ಹೆಚ್ ಡಿ ಕೋಟೆ ಕಬಿನಿ. ಎರಡೇ ನರ್ಸರಿ ಇರೋದು, ಅದು ಬಿಟ್ಟರೆ ಹೊರಗಡೆ ಎಲ್ಲೂ ನರ್ಸರಿ ಇಲ್ಲ. ನಾನು ಹಾಸನಲ್ಲಿ ಇಟ್ಕೊಂಡಿದ್ದೀನಿ, ನಾನು ತಮಿಳ್ನಾಡು ಇಟ್ಕೊಂಡಿದ್ದೀನಿ, ಇಲ್ಲ. ಈ ಕರ್ನಾಟಕದಲ್ಲಿ ಕಬಿನಿ ಮತ್ತೆ ಬನ್ನೂರು ಎರಡೇ ನರ್ಸರಿ ಇರೋದು. ಕರ್ನಾಟಕದಲ್ಲಿ ಅಂತಲ್ಲ, ನಮ್ಮ 5 ಡಿಸ್ಟ್ರಿಕ್ಟ್ ಕಡೆ ಬನ್ನೂರು ಕಬಿನಿ, ಅಲ್ಲಿ ಗಿಡ ಸಿಗುತ್ತೆ. ಗಿಡ ಸಿಗುತ್ತೆ. ಎಷ್ಟು ಸರ್ ಒಂದು ಗಿಡಕ್ಕೆ ರೇಟ್? ಗಿಡಕ್ಕೆ ಅಂತಂದ್ರೆ ಸರ್ 10 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್. ಬರೀ 10 ರೂಪಾಯಿ ಗಿಡ? 10 ರೂಪಾಯಿ ಸರ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಂತೇಳಿ. 10 ರೂಪಾಯಿ ಅಷ್ಟೇ? ಅಷ್ಟೇ, ಫ್ರೀ ಕೊಡ್ತೀರಾ? ಫ್ರೀ ಆಗಿ, ಅದು ಗವರ್ಮೆಂಟ್ ಸಬ್ಸಿಡಿ ಹೋಗುತ್ತೆ, ಹಂಗಾಗಿ ರೈತರಿಗೆ 10 ರೂಪಾಯಿ. 10 ರೂಪಾಯಿ ಕೊಟ್ಟರೆ ನಿಮಗೆ 1 ಎಕರೆಗೆ 57 ಗಿಡ ಬಂದಾಯಿತು. 57 ಗಿಡ ಮೇಗ್ ಬಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ನಿಮ್ದೇ. ಟ್ರಾನ್ಸ್ಪೋರ್ಟೇಷನ್ ರೈತರ ಹತ್ರ 10 ರೂಪಾಯಿ ಅಂತೇಳಿ, ಮಿಗಿದಕ್ಕೆ 150 ರೂಪಾಯಿ ಬೀಳುತ್ತೆ, ಅದು ಸರ್ಕಾರ ಕಟ್ಕೊಳ್ಳೋದು, ಸರ್ಕಾರ ಕಟ್ಕೊಳ್ಳೋ ಸಹಾಯಧನ ಕೊಡುತ್ತೆ. ಸರ್, ನಾನೇನು ಮಾಡಿದೆ, ಈಗ ಮೇಲೆ ನಿಟ್ಟೆ ಗಿಡನ. ಆ್ಯಕ್ಚುಲಿ ನಾವು ಈಗ ಮಂತಲ್ಲೂ ನೀಡ್ಬೋದಾ? ನಾರ್ಮಲ್ ಆಗಿ ಮೇಲೆ ನೀಡೋದು ಮೇಯಿಂದ ಸರ್, ನಾವು ಡಿಸೆಂಬರ್ ತನಕ, ಡಿಸೆಂಬರ್ ಒಳಗಡೆ ಎಲ್ಲ ನೀಡ್ಬೋದು. ಓಕೆ, ನಿಟ್ಟೆ 57 ಗಿಡ ನಿಟ್ಟೆ. ಈಗ ನನ್ನ ತಂದೆ ಈ ಮಂತ್ ಮೇಲೆ ತಂದು ನಿಟ್ಟೆ, ನಾನು 57 ಗಿಡ, ನೀವು ಹೇಳಿದ್ರೆ 30x30 ಒಂದು 57 ಗಿಡ ನೆಟ್ಟೆ. ನೆಟ್ಟಾದ ತಕ್ಷಣ ಆಮೇಲೆ ನಾನು ಈಗ ಪ್ರಿಪ್ರೇಷನ್, ನೀವು ಹೇಳಿದ್ರೆ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಏನೋ ಒಂದು 2 ಕೆಜಿ ಹಾಕ್ಬಿಟ್ಟು ನೆಟ್ಟೆ. ಈಗ ನಮ್ಮ ಡ್ರಿಪ್ ಇರಿಗೇಷನ್ ಏನಾದರೂ ಮಾಡಬೇಕಾ? ಹೆಂಗೆ ಡ್ರಿಪ್ ಇದ್ರೆ ಅನುಕೂಲ ಸರ್? ಡ್ರಿಪ್ ಇದ್ರೆ ಅನುಕೂಲ, ನೀರು ಕಡಿಮೆ, ಡೈಲಿ ಒಂದು ಎಷ್ಟು ನೀರು ಕೊಡಬೇಕಾಗುತ್ತೆ ಚಿಕ್ಕ ಗಿಡಕ್ಕೆ? ಫಸ್ಟ್ 1 ವರ್ಷ, ಈಗ ಗೊತ್ತಲ್ಲ, ಈಗ ಚಿಕ್ಕ ಮಕ್ಕಳಿಗೆ ಒಂದು ಸೆರೆಲ್ ಕೊಡೋದು, ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಫುಡ್ ತಿನ್ನೋಕೆ ಅಭ್ಯಾಸ ಮಾಡ್ತಾರೆ. ಆ ಥರ ಫಸ್ಟ್ 1 ವರ್ಷ ಎಷ್ಟು ಲೀಟ್ರ್ ಕೊಡಬೇಕಾಗುತ್ತೆ? ಡೈಲಿ ಕೊಡಬೇಕಾ, ದಿನ ಬಿಟ್ಟು ದಿನ ಕೊಡಬೇಕಾ? ಡೈಲಿ ಅಂತಂದ್ರೆ ಸರ್, ಅಂದರೆ 200 ಲೀಟ್ರು, ಒಂದು ಚಿಕ್ಕ ಗಿಡಕ್ಕೆ 200 ಲೀಟ್ರ್ ಬೇಕಾಗಲ್ಲ, ಸ್ವಲ್ಪ ದೊಡ್ಡ ಗಿಡ ಆದಮೇಲೆ 200 ಲೀಟ್ರ್ ಬೇಕು. ಫಸ್ಟ್ ಚಿಕ್ಕ ಗಿಡಕ್ಕೆ ಎಷ್ಟು ಬೇಕಾಗುತ್ತೆ? ಚಿಕ್ಕ ಗಿಡಕ್ಕೆ ಒಂದು 100-150 ಲೀಟ್ರ್ ಡೈಲಿ ಸ್ಟಾರ್ಟಿಂಗ್ ಇನ್ಶೂರೆನ್ಸ್ ಡೇಸ್ ಇಂದ. ಅಂದರೆ ಸರ್ ಮಳೆಗಾಲದಲ್ಲಿ ಏನು ಬೇಕಲ್ಲ, ಬೇಸಿಗೆಯಲ್ಲಿ 200 ಲೀಟ್ರು. ಹಾಂ ಸರ್, 50 ಲೀಟ್ರು ಫಸ್ಟ್ 1 ವರ್ಷ, 50 ಲೀಟ್ರು. ಓಕೆ, ಸೆಕೆಂಡ್ ಇಯರ್? ಸೆಕೆಂಡ್ ಇಯರ್ ಒಂದು 100 ಲೀಟ್ರು. ಪರ್ ಡೇ? ಒಂದಿನ ಬಿಟ್ಟು ಕೊಡ್ಬೇಕಾ, ಒಂದಿನ ಬಿಟ್ಟು ಒಂದಿನ ಕೊಡ್ಬೋದ, ಡೈಲಿ ಕೊಡ್ಬೇಕಾ? ಸರ್ ಪಾತಿ ಮಾಡಿದ್ರೆ ಅದಕ್ಕೆ ನೀರು ಫುಲ್ ಹಾಯ್ದ ಬಿಟ್ರೆ ತೆಂಗಿನ ಮರದ ತರ, ತೆಂಗಿನ ಮರ ತರ ನೋಡ್ಕೊಬಿಟ್ಟು ಇದಕ್ಕೆ ಏನು ರಿಕ್ವೈರ್ಮೆಂಟ್ ಇದೆ ಅದು ನೋಡ್ಕೋಬೇಕು. ಈಗ ನೀರೇನೋ ಕೊಟ್ಟಾಯ್ತು ಸರ್, ಡಿಸೀಸ್ ಎಲ್ಲ ಏನೇನು ಬರುತ್ತೆ? ಡಿಸೀಸ್ ಇದಕ್ಕೆ
ದುಂಬಿ ಅಂತೇಳಿ ಒಂದು ಎಲ್ಲ ಗರಿಗೆ ಇದಾಗುತ್ತೆ, ಅದು ಬಿಟ್ಟರೆ ಮತ್ತೆ ಏನಿಲ್ಲ ಸರ್. ಏನು ಡಿಸಿಸೇ ಬರಲ್ಲ. ಫಸ್ಟ್ ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ? 3 ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಸರ್. 3 ವರ್ಷಕ್ಕೆ ಕಮರ್ಷಿಯಲ್ ಕ್ರಾಪ್ ಈಗ ಅಂತಾರೆ. ಸುಮ್ಮನೆ ಯಾವುದೋ ಒಂದು ಗಿಡ ಹಾಕಿದ್ರೆ ಫಸ್ಟ್ 2 ಇಯರ್ಸ್ ಸುಮ್ಮನೆ ಮನೆ ಯೂಸೇಜಿಗೆ ಬರುತ್ತೆ, ಆಮೇಲೆ ಫುಲ್ ಕಮರ್ಷಿಯಲ್ ಸ್ಟಾರ್ಟ್ ಆಗುತ್ತೆ. ಇದು ಕಮರ್ಷಿಯಲ್ ಸ್ಟಾರ್ಟ್ ಆಗುತ್ತೆ 3 ವರ್ಷದಿಂದ ಎಷ್ಟು ವರ್ಷದಿಂದ? 3 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಅದ್ರ ಒಳಗಡೆ ನಾವು ಫಸ್ಟ್ ಇಯರ್ ಮೇಂಟೆನೆನ್ಸ್ ಅಂತ ಹೇಳಿ ಗೊಬ್ಬರ ಕೊಡ್ತೀವಿ, ಸೆಕೆಂಡ್ ಇಯರ್ ಗೊಬ್ಬರ ಕೊಡ್ತೀವಿ ಫ್ರೀಯಾಗಿ, ಮತ್ತೆ 3rd ಇಯರ್ ಕೊಡ್ತೀವಿ. ರೈತರಿಗೆ ಅಂದ್ರೆ ಬೆಳೆ ಕಷ್ಟ ಆಗುತ್ತೆ ಅಂತೇಳಿ ಮತ್ತೆ ಅಂತರ್ ಬೆಳೆಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ಇರುತ್ತೆ, ಮತ್ತೆ ಕೆರೆ ಬೋರು ಅಂತ ಹೇಳಿ ಅವ್ರಿಗೆ ಇದು ಮಾಡಿದಾಗ ಸಹಾಯಧನ ಇದಕ್ಕೆಲ್ಲ ಇದಕ್ಕೆ ತಾಳೆಗೆ ಓಕೆನಾ? ಆಮೇಲೆ ಅದೊಂದು ಆಯ್ತು ಸರ್. 3 ವರ್ಷದಿಂದ ಫಸ್ಲು ಸ್ಟಾರ್ಟ್ ಆಗುತ್ತೆ. ಎಷ್ಟು ಟನ್ ಬರುತ್ತೆ ಇದಕ್ಕೆ ಆಯಸ್ ಎಷ್ಟು? ಇದಕ್ಕೆ ಅಂದ್ರೆ ಸರ್ 35 ವರ್ಷ ಆಯಸ್ಸು. ಹಣ್ ಕಟಾವಿ ಕಷ್ಟ ಆಗುತ್ತೆ ಅಂತ 35 ವರ್ಷ ಅದು ಹೈಟ್ ಹೋಗುತ್ತಲ್ಲ ಸರ್, ಕಷ್ಟ ಆಗುತ್ತೆ. ಮುಳ್ಳಿರುತ್ತ? ಮುಳ್ಳಿದೆ ಸರ್. ಇದು ಇದು ವಿದೇಶಿ ತಳಿ ಸರ್. ಈಗ ನಮ್ಗೆ ಹೋದ ವರ್ಷದಿಂದ ನಾವು ದೇಶಿ ತಳಿನೇ ಇದು ಮಾಡ್ತೀವಿ. ಓಕೆ ಸರ್, ಈಗ 35 ವರ್ಷ ಗಂಟೆ ಬರುತ್ತೆ, 3 ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಟನ್ ಈಗ 15 ದಿನಕ್ಕೊಂದ್ಸಲ ಬರ್ತಾ ಇರುತ್ತೆ? ಕಂಟಿನ್ಯೂ 15 ದಿನಕ್ಕೊಂದ್ಸರಿ ಇದೆ. ವರ್ಷ ಪೂರ್ತಿಯ 365 ದಿನದಲ್ಲಿ ಈಗ 12 ತಿಂಗಳ ಅಂತ ಆದ್ರೆ 12 ತಿಂಗಳಿಗೆ ವರ್ಷಕ್ಕೆ ತಿಂಗಳಿಡಿ 15 ದಿನಕ್ಕೊಂದ್ಸಲ ಕಟ್ ಆವ 12 ಅಂದ್ರೆ 20 ವರ್ಷಕ್ಕೆ 50 ವಾರದ ಮೇಲೆ ಸಿಗುತ್ತೆ. ಅಲ್ಲಲ್ಲ ವರ್ಷಕ್ಕೆ 56 ವಾರ ಅಂದ್ರೆ ಈಗ ತಿಂಗಳಿಗೆ 2 ಸಲ ಕಟ್ಟ ಅಂದ್ರೆ 24 ಕಟಾವ್ ಬರುತ್ತೆ. ಒಂದ್ ವಾರ ಬಿಟ್ಟು ಒಂದ್ ವಾರ ಸರಿ, ತಿಂಗಳಿಗೆ 3 ಕಟಾವು ಅದೇ ನಾರ್ಮಲ್ ಆಗಿ ಒಂದಿನ ಬಿಟ್ಟು ಒಂದಿನ ರೇಟ್ ಇದಾಗೆ. ವರ್ಷಕ್ಕೆ 12 ತಿಂಗಳು ಅಂದ್ರೆ ವರ್ಷಕ್ಕೆ 24 ಕಟಾವ್ ಮಾಡಿದ್ರಿ, 24 ಕಟಾವಿಗೆ ಎಷ್ಟು ಟನ್ ಇಳುವರಿ ಬರುತ್ತೆ? ಇವರು ಅಂತಂದ್ರೆ ಸರ್ ತಿಂಗಳಿಗೆ 4 ರಿಂದ 5 ಟನ್ ಹಣ್ಣು ಕೊಡ್ತಾ ಇದೆ. 5 ಟನ್ನು. 1 ಟನ್ನಿಗೆ ಏನ್ ಕೆಜಿ ಇದೆ ಸರ್? ಟನ್ನಿಗೆ 17 ರೂಪಾಯಿ ಇತ್ತು ಸರ್, ಈಗ 15 ರೂಪಾಯಿ 15,000. 15,000 ಅಂದ್ರೆ 8 ಟನ್ನು ಪರ್ ಮಂತ್, 75,000 ರೂಪಾಯಿ ಇನ್ಕಮ್. 8 ಟನ್ನು ಪರ್ ಎಕರ್ ಟೋಟಲ್. ಇದು 4 ಎಕರೆಗೆ 1 ಎಕರೆಗೆ ಎಷ್ಟು ಇಳುವರಿ ಬರುತ್ತೆ? 1 ಟನ್ ಬರುತ್ತೆ 1 ಎಕರೆ ನಾರ್ಮಲ್ ಆಗಿ ಅಲ್ಲ ಸರ್? 1 ಎಕರೆಗೆ 1 ಟನ್ ನಾರ್ಮಲ್ ಆಗಿ ಅಲ್ಲ, ಅದ 1 ಎಕರೆಗೆ 1 ಟನ್. 1 ಟನ್ ಇಂಟು 15,000, 15,000 ಇಂಟು ವರ್ಷಕ್ಕೆ 1,50,000, 1,80,000 ರೂಪಾಯಿ ಕರೆಕ್ಟ ಸರ್? 1 ಎಕರೆಗೆ 1,80,000. ಎಕ್ಸ್ಪೆಂಡಿಚರ್? ಎಕ್ಸ್ಪೆಂಡಿಚರ್ ಇದು ತುಂಬಾ ಕಡಿಮೆ ಸರ್. ಇದು ನಮಗೆ ಅಂತಂದ್ರೆ ಒಂದು ಸರಳ ಬೇಸಾಯ, ಇದು ಖರ್ಚು ಕಡಿಮೆ, ಉಳುಮೆ ಏನಿಲ್ಲ ಸರ್, ಜೀರೋ ಕಲ್ಟಿವೇಶನ್, ಗೊಬ್ಬರ ಗಿಬ್ರ ಏನು ಹಾಕಂಗಿಲ್ಲ, ಏನಿಲ್ಲ ಸರ್. ಇವರು ಅಂತಂದ್ರೆ ಒಬ್ರು ಹಣ್ಣು ಕಟಾವ್ ಮಾಡಕ್ಕಿದ್ದಾರೆ, ಒಂದು 3 ಜನ ಹೆಣ್ಣಾಳೆ ಹಣ್ಣು ಹೊರ್ತಾರೆ, ಅಂದ್ರೆ ಒಂದು ಕುಟುಂಬದವರೇ ನಿರ್ವಹಣೆ ಮಾಡ್ಕೋಬಹುದು. ಓಕೆ, ನಮ್ಮೊಂದು ಆಧುನಿಕ ಕಲ್ಪವೃಕ್ಷ ಅಂತ ಹೇಳ್ಬೋದು, ಪ್ರತಿಯೊಂದು ಒಂದು ಇನ್ಸ್ಪಿರೇಷನ್, ಒಂದು ಕಂಪ್ನಿ ಪ್ರತಿನಿಧಿ. ಇನ್ನೊಂದು ಹಲವಾರು ವಿಚಾರಗಳಲ್ಲಿ ಬೆಳೆಯೋಣ. ಒಂದು ತಾಳೆ ಕರ್ನಾಟಕದಾದ್ಯಂತ ಬೆಳೆಯಂಗಾಗಲಿ. ಇನ್ನೊಂದು 35 ವರ್ಷ 3 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. 1 ಎಕರೆಗೆ 1 ಟನ್ ಒಂದು ಇಳುವರಿ ಬರುತ್ತೆ. 1 ತಿಂಗಳಿಗೆ 1 ಟನ್ನಿಗೆ 15,000 ರೂಪಾಯಿ ಮಿನಿಮಮ್ ರೇಟು, 1 ತಿಂಗಳಿಗೆ 15,000. ವರ್ಷ ಪೂರ್ತಿ ಬೆಳೀತಂದ್ರೆ 180,000 ರೂಪಾಯಿ ಇನ್ಕಮ್. ಖರ್ಚು ಕಡಿಮೆ, ಬರೀ ನೀರು ಕೊಡೋದು ಮತ್ತೆ ಎಲ್ಲ. ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಸರ್, ಹತ್ರ ಬನ್ನಿ.